ರಾಮಾಚಾರ್ಯ ಇದು ಸಖತ್ತಾಗಿ ಮೂಡ್ ಬರ್ತಾ ಇದೆ. ಇವತ್ತೇನಾಗಿದೆ ಅಂತ ನೋಡೋಣ. ವೈಶಾಖ, ನಾನು ಹೊರಗಡೆ ಹಾಕಬೇಕು, ನಾ ಇವಳನ್ನು ಮದುವೆ ಆಗಿ ನಂಬ್ಕೊಂಡು ಕರ್ಕೊಂಡು ಬಂದಿರೋ ತಪ್ಪಿಗೆ ನಂದು ತಪ್ಪು ಅಂತ ನಡೆಯ ಮನೆಯಿಂದ ಹೊರಗೆ ಅಂತ, ಇದು ನನ್ನ ತಮ್ಮ ಕೊಟ್ಟಿದ್ದು ಒಳ್ಳೇದಾಯಿತು ಈಗ ಗೊತ್ತಾಗ್ತಾ ಇದೆ, ಯಾಕೆ ಈ ಕೋಲ್ ಕೊಟ್ಟ ಅಂತ ಗೊತ್ತಾಯಿತು, ಕೃಷ್ಣ ಕೊಟ್ಟಿರೋಕ್ಕೆ ಈಗ ಉಪಯೋಗ ಆಗ್ತಾ ಇದೆ ಅಂತ ಬೆತ್ತ ತಗೊಂಡು ಕೊಡ್ತಾ ಇರ್ತಾರೆ ಅವಳಿಗೆ ವೈಶಾಖಗೆ. ಬಿಡ್ಬಿಡಿ ಬಿಡ್ಬಿಡಿ, ಯಾಕೆ ಕುಡಿತಾ ಇದ್ದಾರೆ ಅಂತ ಕೂಗ್ತಾ ಇರ್ತಾಳೆ. ನಮ್ಮನೆಯವ್ರಿಗೆ ಮೋಸ ಮಾಡ್ತೀಯಾ ನಿನ್ನ, ಏನೋ ಅಂದ್ಕೊಂಡಿದ್ದೆ ನಾನು, ನೀನು ಯಾವಾಗ ಮೋಸ ಮಾಡ್ತೀಯ ಅಂತ ಗೊತ್ತಾಯಿತು. ನಿನ್ನ ಬಣ್ಣ ಬಯಲು ಮಾಡೋಕ್ಕಂತಾನೆ ನಾ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು. ನಾನು ಈಗ ಭಜನೆಗೆ ಹೋಗಿದ್ದೆ ಅಂದ್ಕೊಂಡ್ಯಾ? ಇಲ್ಲ ಕಣೆ, ಸತ್ಯ ಬಯಲು ಮಾಡ್ಕೊಳ್ಳೋಕ್ಕೆ ಯಾರು ನೀನು ಯಾರಂತ ತಿಳ್ಕೊಳಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ ಕೋದಂಡ. ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು ಕಣೆ, ನೀನು ಯಾವಾಗ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ಯೋ ಆಗಲೇ ಅನುಮಾನ ಬಂದಿತ್ತು. ಮಗು ಸತ್ತಿದ್ದ ಅವಳು ಇಷ್ಟು ಆರಾಮಾಗಿರ್ತಾಳ? ಅದಾದರೂ ಕೂಡ ಮದುವೆ ಮನೆಯಲ್ಲಿ ಮಾನ್ಯತೆ ಮಂಜಲಿ ಜೊತೆ ನೀನು ಮಾಡ್ತಾ ಇರೋ ಮೊಸಲತ್ತು ನಾನು ನೋಡಿದ್ದೆ ಕಣೆ. ಎಲ್ಲ ನೋಡ್ತಾ ನೋಡ್ತಾ ನೀ ಏನು ಅಂತ ಅರ್ಥ ಆಯಿತು ಕಣೆ. ಆವಾಗಲೇ ಅನುಮಾನ ಶುರು ಆಯಿತು, ಇವಳು ಯಾರು ಅಂತ ತಿಳ್ಕೊಬೇಕು ಅಂತಲೇ ನಿನ್ನ ಬೆನ್ನ ಹಿಂದೆ ಬಿದ್ದಿದ್ದೆ. ನೀನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಅಂತಲೇ ತಿಳ್ಗು ಹೋಗಿ ಬಂದೆ. ಈಗ ಸತ್ಯ ಬಯಲಾಯಿತು ಕಣೆ ನಿಂದು, ನಿನ್ನಂಥವ್ರು ಭೂಮಿ ಮೇಲೆ ಇರಬಾರ್ದು. ಇವಳು ಬೇರೆ ಯಾರೂ ಅಲ್ಲ, ಇವಳು ನಾ ನಂಬಿ ಕರ್ಕೊಂಡು ಬಂದಲ್ಲ ಇವಳನ್ನು. ಅಪ್ಪಣ್ಣ ಸತ್ತ ಮೇಲೆ ನನಗೆ ಭಾಳ ಸಂಗತಿ ಬೇಕು ಅಂತ ಇವಳು ಹೇಳಿರೋ ಮಾತನ್ನು ನಂಬಿಕೊಂಡು ಇವಳು ನಮ್ಮನೆಗೆ ಒಳ್ಳೇದು ಮಾಡ್ತಾಳೆ, ಇವಳು ಒಳ್ಳೆಯ ಸೊಸೆ ಅಲ್ಲ ಇವಳು, ಇವಳು ಸೇಡು ತೀರಿಸ್ಕೊಳ್ಳೋಕ್ಕೆ ಬಂದಿದ್ದಾಳೆ ಇವಳು ಅಂತ ಕೋದಂಡ ಅವರು ಹೇಳ್ತಾರೆ. ಜಾನಕಿಯವರು ಮನೆಯವ್ರಿಗೆ ಎಲ್ಲರೂ ಶಾಕ್ ಆಗುತ್ತೆ, ಏನು ಹೇಳ್ತಾ ಇದ್ದೀಯಪ್ಪ ಮಗ ಅಂತ ಜಾನಕಿ ಕೇಳ್ತಾರೆ. ಹೌದು ಅಮ್ಮ, ಇವರು ಪ್ರತಿ ತಿಂಗಳು ನಾ ಒಂದು ಭಾಗನ ಕಳಿಸ್ಕೊಡ್ತಾ ಇದ್ರಲ್ಲ ಶಾಂಬಶಿವರಾಯರು, ಅವ್ರ ಮಗಳು ಇವಳು ವೈಶಾಖ ಅಂತ ಹೇಳ್ತಾರೆ. ಜಾನಕಿ ಶಾಕ್ ಆಗಿಬಿಡ್ತಾರೆ, ಏನಪ್ಪ ಹೇಳ್ತಾ ಇದೀಯ ನೀನು, ಅವ್ರ ಮಗಳ ಇವಳು, ಇವಳು ಸೇಡು ತೀರಿಸ್ಕೊಳಕ್ಕೆ ಬಂದಿದ್ದಾಳ? ಹೌದು ಅಮ್ಮ ಅಂತ ಹೇಳ್ತಾರೆ. ಅವ್ರ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸ್ಬೇಕು, ನಮ್ಮ ಮೇಲೆ ಸೇಡು ತೀರಿಸ್ಕೋಬೇಕಂತ ಬಂದಿದ್ದಾಳೆ ಇವಳು, ಅದಕ್ಕೆ ಅಪ್ಪನ ಹೆದರ್ಸ್ಕೊಂಡು ಕೈ ಗೊಂಬನೆ ಮಾಡಿಕೊಂಡು ಈ ಥರ ಮಾಡ್ತಾ ಇದ್ದಾಳೆ ಅಂತ ಕೋದಂಡ ಹೇಳ್ತಾರೆ. ಕೋಪ ಬರುತ್ತೆ ಜಾನಕಿ ಅವರಿಗೆ. ಶ್ರುತಿ, ಥೂ ನಿನ್ನ ಎಂಥ ನೀ ಚಂಕ್ಸೆ, ನೀನು ನಿಮ್ಮಪ್ಪ ಒಡವೆ ಕಳ್ಳತನ ಮಾಡಿದರು, ಹಾಗಾಗಿ ಸಾಕ್ಷಿ ಹೇಳಿದ್ರು ನಮ್ಮಪ್ಪ, ಅದಾದಮೇಲೆ ನಿಮ್ಮ ತಂದೆಯವ್ರ ಸತ್ರ ನಾವೇನು ಮಾಡೋಕ್ಕಾಗುತ್ತೆ, ನಾವು ಕಾರಣನ? ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕಣೆ, ಎಷ್ಟು ನಂಬಿದ್ವಿ ಕಣೆ ನಾವು ಅತ್ತಿಗೆ ಅತ್ತಿಗೆ ಅಂತ ಶ್ರುತಿ ಬೈತಾಳೆ. ಏನು ಬಂದಿದೆ ನಿಮಗೆ, ಎಷ್ಟು ನಿನ್ನ ಸೊಸೆ ಅಂತ ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ತಾಯಿ ಪ್ರೀತಿ ಕೊಟ್ಟೆ, ಕೋದಂಡ ನಿನ್ನ ಮದುವೆ ಆಗಿ ಬಂದರೂ ಕೂಡ ಇಷ್ಟ ಇಲ್ಲದಿದ್ದರೂ ನಿನ್ನ ಮನೆಗೆ ತುಂಬಿಸ್ಕೊಂಡೆ, ಯಾವುದೇ ಕೊರತೆ ಇಲ್ಲ ಆಗೋದೇ ಈ ಥರ ನಾನು ನೋಡಿಕೊಂಡೆ, ಎಷ್ಟು ತಾಳಿ ಭಾಗ್ಯಕ್ಕೆ ನನ್ನ ಮನೆಯವರಿಗೆ ಕಂಟಕಾಗಿ ಬಂದುಬಿಟ್ಟಿಯಲ್ಲೆ ನೀನು ಅಂತ ಜಾನಕಿ ಬೈತಾ ಇರ್ತಾರೆ. ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ, ವಿಶಾಖ ಏನಪ್ಪ ಮಾಡೋದು ಅಂತ ನಿಂತು ಇರ್ತಾಳೆ. ನೀನು ಒಂದು ಹೆಣ್ಣ ಅಂತ ಹೇಳ್ತಾರೆ. ಈ ಥರ ಕಾಟ ಕೊಡೋಕ್ಕೆ ಬಂದಿದ್ದೀಯಲ್ಲೇ ನೀನು, ಇಷ್ಟೆಲ್ಲ